ಹಾಯ್ ಫ್ರೆಂಡ್ಸ್, ನಾನು ಯಶೋಧಾ ಪೂಜಾರಿ. ಸದಾ ಒಂದಲ್ಲ ಒಂದು ರೀತಿಯಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನ ಚೈತ್ರಾ ಕುಂದಾಪುರ್ ಬಜರಂಗ ದಳದ ಮುಖಂಡೆ ಚೈತ್ರಾ ಕುಂದಾಪುರ್ ಅವರು ಕೊಡ್ತಾನೆ ಇರ್ತಾರೆ ಅನ್ನೋ ಆರೋಪ ಕೇಳಿ ಬರ್ತಾನೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ವಿಷಯಗಳನ್ನ ಅವರ ಮುಂದೆ ಇಟ್ಟು ಒಂದಷ್ಟು ಪ್ರಶ್ನೆಗಳನ್ನ ಕೇಳುವಂತಹ ಪ್ರಯತ್ನವನ್ನ ಕರ್ನಾಟಕ ಟಿವಿ ಮಾಡ್ತಾ ಇದೆ. ಸೊ ಅವರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಚೈತ್ರಾ ಕುಂದಾಪುರ್. ನಮಸ್ತೆ. ಹೇಗಿದ್ದೀರಾ ಚೈತ್ರಾ ಅವರು? ನಾನು ತುಂಬಾ ಚೆನ್ನಾಗಿದ್ದೇನೆ. ಮೊದಲಿಗೆ ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕರಿಗೆ ನಾನು ಧನ್ಯವಾದವನ್ನು ಸಮರ್ಪಿಸ್ತೇನೆ. ಕರ್ನಾಟಕ ಟಿವಿ ತಂಡಕ್ಕೆ ನಾನು ಥ್ಯಾಂಕ್ ಯು ಹೇಳ್ತೇನೆ. ಬಹಳ ವಿಶೇಷವಾಗಿ ಯಶೋಧ ನನ್ನ ತುಂಬಾ ಆತ್ಮೀಯ ಗೆಳತಿ, ಬಹಳ ದಿನಗಳಿಂದ ಇಂಟರ್ವ್ಯೂ ಬೇಕು ಅಂತ ಕೇಳ್ತಾ ಇದ್ದು ಈ ಇಂಟರ್ವ್ಯೂ ನಾನು ಒಪ್ಕೊಂಡಿರೋದು ನನ್ನ ಸ್ನೇಹಿತೆ ಯಶೋಧಗೋಸ್ಕರ. ಥ್ಯಾಂಕ್ ಯು. ಚೈತ್ರಾ ಕುಂದಾಪುರ್ ಅಂದ್ರೆ ಯಾರು, ನಾವು ಅವರನ್ನ ಏನಂತ ಕರಿಬೇಕು? ಚೈತ್ರಾ ಕುಂದಾಪುರ ಅಂದ್ರೆ ನೀವ್ ಏನ್ ಬೇಕಾದ್ರೂ ಕರಿಬಹುದು. ಯಾಕೆಂತ ಕೇಳಿದ್ರೆ ಯಾವುದೇ ಹೆಸರಿನ ಹಂಗಿಟ್ಕೊಂಡು ಈ ಕೆಲ್ಸಕ್ಕೆ ಬಂದಿರೋಳು ನಾನಲ್ಲ. ಹಾಗಾಗಿ ಚೈತ್ರಾ ಅಂದ್ರೆ ಹೀಗೆ ಇರಬೇಕು ಅಥವಾ ಹೀಗೇನೆ ಕರಿಬೇಕು ಅನ್ನುವ ಯಾವುದೇ ನಿರ್ದಿಷ್ಟವಾಗಿರ್ತಕ್ಕಂತಹ ರೂಲ್ಸ್ ಗಳಿಲ್ಲ. ನಿಮ್ಗೇನ್ ಇಷ್ಟ ಆಗುತ್ತೆ ಅದನ್ನ ಕರಿಬಹುದು. ಅವರವ್ರಿಗೆ ಇಷ್ಟ ಆಗಿರುವಂತಹ ಹೆಸರಿನಲ್ಲಿ ಅವ್ರು ಕರೀತಾರೆ. ನಿಮ್ಗೇನ್ ಇಷ್ಟ ಆಗುತ್ತೆ ನೀವ್ ಅದನ್ನ ಕರಿಬಹುದು. ನಿಮ್ಮ ಬಾಲ್ಯದ ದಿನಗಳ ಬಗ್ಗೆ ಹೇಳಬಹುದಾ? ನನ್ನ ಬಾಲ್ಯದ ದಿನಗಳು ಎಲ್ಲ ಬಾಲ್ಯದ ಹಾಗೇನೆ ಸಹಜವಾಗಿರ್ತಕ್ಕಂತಹ ಬಾಲ್ಯ. ಅತ್ತ ತುಂಬಾ ಹಳ್ಳಿಯೂ ಅಲ್ಲದ, ಇತ್ತ ತುಂಬಾ ದೊಡ್ಡ ಸಿಟಿಯೂ ಅಲ್ಲದಂತಹ ಕುಂದಾಪುರದಂತಹ ವಾತಾವರಣದಲ್ಲಿ ನಾನು ಬೆಳೆದಿರ್ತಕ್ಕಂಥವಳು. ನನ್ನ ಎಲ್ಲ ಶಿಕ್ಷಣಗಳನ್ನ ಕುಂದಾಪುರದಲ್ಲೇ ಮುಗಿಸ್ಕೊಂಡೆ. ಅಲ್ಲೇ ಹುಟ್ಟಿ ಬೆಳೆದಿದ್ದು. ನನಗೆ ಕುಂದಾಪುರದಂತ ಒಂದು ಸಾಹಿತ್ಯಾತ್ಮಕ ವಾತಾವರಣ ಸಿಕ್ಕಿದ್ದು ಬಹುಶಃ ನನ್ನ ಬದುಕಿಗೆ ಬಹಳ ದೊಡ್ಡ ಕೊಡುಗೆ ಆಯ್ತು ಅಂತ ನಾನು ಭಾವಿಸ್ತೇನೆ. ಯಾಕೆಂದ್ರೆ ಕೋಟ ಶಿವರಾಮ ಕಾರಂತರಂತಹ ಬಹಳ ಶ್ರೇಷ್ಠರು ಹುಟ್ಟಿರ್ತಕ್ಕಂತಹ ಊರಲ್ಲಿ ಹುಟ್ಟಿರುವಂತದ್ದು, ಸಾಹಿತ್ಯದ ಏನು ಕೃಷಿ ಸಾಕಷ್ಟು ಇರ್ತಕ್ಕಂತ ಒಂದು ಊರಿನಲ್ಲಿ ಹುಟ್ಟಿರುವಂತದ್ದು ನನ್ನ ಭಾಗ್ಯ ಅಂತ ಭಾವಿಸ್ತೇನೆ. ಆ ಕಾರಣಕ್ಕಾಗಿ ನನ್ನ ಬಾಲ್ಯದ ದಿನಗಳಲ್ಲೇ ನನಗೆ ಕನ್ನಡ ಸಾಹಿತ್ಯದ ಕುರಿತಾಗಿ, ಓದುವಿಕೆಯ ಕುರಿತಾಗಿ ಸಾಕಷ್ಟು ಏನು ಪ್ರೋತ್ಸಾಹಗಳು ಸಿಗ್ತಾ ಹೋಯ್ತು. ಹಾಗಾಗಿ ನನ್ನ ಬಾಲ್ಯ ಬಹಳ ಖುಷಿಯಿಂದ ಮತ್ತು ಎಲ್ಲ ಮಕ್ಕಳ ಹಾಗೇನೆ. ಚೈತ್ರಾ, ಹೇಳಿ ಕೇಳಿ, ಓದಿದ್ದು ಜರ್ನಲಿಸಂ, ಆದ್ರೆ ಆ ಫೀಲ್ಡ್ ಅನ್ನ ಯಾಕೆ ಬಿಟ್ರಿ ನೀವು? ನಾನು ಜರ್ನಲಿಸಂ ಓದಿದ್ ನಿಜ, ಆದ್ರೆ ಆ ಫೀಲ್ಡ್ ಬಿಟ್ಟೆ ಅನ್ನುವಂತ ಸುಳ್ಳು. ಯಾಕೆಂತ ಕೇಳಿದ್ರೆ ನನಗೆ ನನ್ನ ಜರ್ನಲಿಸಂ ಜೊತೆ ಮಾಸ್ ಕಮ್ಯುನಿಕೇಶನ್ ಅಂಡ್ ಜರ್ನಲಿಸಂ ನಾನು ಓದಿರುವಂತಹದ್ದು. ಹಾಗಾಗಿ ಪತ್ರಿಕೋದ್ಯಮದಲ್ಲಿ ನಾನು ನಂದೇ ಆಗಿರುವಂತ ಒಂದು ಸ್ವಂತ ನ್ಯೂಸ್ ವೆಬ್ಸೈಟ್ ಅನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದೇನೆ. ಅದರಿಂದ ಹೊರತಾಗಿ ನನಗೆ ಸಮೂಹ ಸಂವಹನ ಅಂತಂದ್ರೆ ಸಮಾಜದ ಜನರ ನಡುವೆ ಇದ್ದು ಕೆಲಸ ಮಾಡುವಂತದ್ದು ಮುಂಚಿಂದಲೂ ಬಹಳ ಆಸಕ್ತಿ ಇತ್ತು. ಹಾಗಾಗಿ ನಾನು ಇವತ್ತಿಗೆ ಜನರ ನಡುವೆ ಇದ್ದು ಕೆಲಸ ಮಾಡ್ತಾ ಇರುವಂತದ್ದು ಕೂಡ ನನ್ನ ಶಿಕ್ಷಣದ ಒಂದು ಭಾಗವೇ ಆಗಿದೆ. ಹಾಗಾಗಿ ನಾನು ಬಹಳ ದೊಡ್ಡ ಸಮೂಹವನ್ನ ತಲುಪ್ತಾ ಇದ್ದೇನೆ ಇವತ್ತು. ಪತ್ರಿಕೋದ್ಯಮ ಬಿಟ್ಟೆ ಅಂತ ನನಗೇನು ಅನ್ನಿಸ್ತಾ ಇಲ್ಲ. ಇದು ನನ್ನ ಶಿಕ್ಷಣದ ಒಂದು ಭಾಗದ ಕೆಲಸ ಅಂತ ನಾನು ಭಾವಿಸ್ತೇನೆ. ಬಾಲ್ಯದಿಂದಲೇ ಏನಾದ್ರೂ ಹೋರಾಟದ ಮನೋಭಾವ ಇತ್ತ? ಹೇಗೆ ಸಡನ್ ಆಗಿ ಬಂತ? ಯಾರನ್ನ ನೋಡಿ ಪ್ರೇರೇಪಿತರಾದ್ರಿ ನೀವು ಅಂತ ಹೇಳಿ. ಬಾಲ್ಯದಿಂದ ನನಗೆ ಈ ಹೋರಾಟದ ಕಲ್ಪನೆಗಳು ಇತ್ತು ಅಂತಂದ್ರೆ ಇವತ್ತಿನ ನಾನು ಮಾಡ್ತಾ ಇರುವಂತಹ ಹಿಂದುತ್ವದ ಹೋರಾಟದ ಪರಿಕಲ್ಪನೆಗಳು ನನಗಿರ್ಲಿಲ್ಲ. ಆದ್ರೆ ನಾನು ಚಿಕ್ಕ ವಯಸ್ಸಿಂದಲೂ ಕೂಡ ನಮ್ಮನೆ ಹತ್ರ ಒಂದು ಬಾಲ ಸಂಸ್ಕಾರ ಕೇಂದ್ರ ಇತ್ತು, ಅಲ್ಲಿಗೆ ಹೋಗ್ತಾ ಇದ್ದೆ. ನಮಗಲ್ಲಿ ಪುಟ್ಟ ಪುಟ್ಟ ಪುಸ್ತಕ ಕೊಡುವರು ಅಂದ್ರೆ ಭಗತ್ ಸಿಂಗ್ದು, ವೀರ್ ಸಾವರ್ಕರ್ದು, ಸುಭಾಷ್ ಚಂದ್ರ ಬೋಸ್ರದ್ದು, ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಕಥೆಗಳನ್ನ ಹೇಳ್ತಾ ಇದ್ರು, ಕಥೆಗಳನ್ನ ನಮ್ಗೆ ಆಕ್ಟ್ ಮಾಡಿ ತೋರಿಸ್ತಿದ್ರು, ನಮ್ಮ ಜೊತೆ ನಾಟಕಗಳನ್ನ ಮಾಡಿಸೋರು ಮತ್ತು ಪುಸ್ತಕಗಳನ್ನ ಕೊಡ್ತಿದ್ರು. ಚಿಕ್ಕ ಚಿಕ್ಕ ಪುಸ್ತಕಗಳನ್ನ, ಕತೆ ಪುಸ್ತಕಗಳನ್ನ ಕೊಡ್ತಾ ಇದ್ರು. ಅದನ್ನ ಓದ್ತಾ ಓದ್ತಾ ನನಗೆ ಸ್ವಾತಂತ್ರ್ಯದ ಹೋರಾಟದ ಪರಿಕಲ್ಪನೆ ಬಹಳ ಚೆನ್ನಾಗಿ ಅರ್ಥ ಆಗ್ತಾ ಹೋಯ್ತು. ಹೇಗಿತ್ತು ಸ್ವಾತಂತ್ರ್ಯದ ಹೋರಾಟ, ಎಷ್ಟೊಂದು ಜನ ಸತ್ರು, ಎಷ್ಟೊಂದು ಜನ ಆತ್ಮಹತ್ಯೆಯನ್ನು ಮಾಡ್ಕೊಂಡ್ರು, ಈ ಕಲ್ಪನೆ ನನ್ನೊಳಗೆ ಹೊಸ್ತೊಂದು ಪ್ರೇರಣೆಯನ್ನ ಕೊಡ್ತಾ ಇತ್ತು. ಯಾವಾಗ್ಲೂ ಕೂಡ ನಾನು ಯಾವಾಗ್ಲೂ ಅನ್ಕೊಳ್ತಿದ್ದೆ, ಛೇ ನಾವೆಲ್ಲ ಯಾಕೆ ಸ್ವಾತಂತ್ರ್ಯ ಹೋರಾಟ ಸಂದರ್ಭದಲ್ಲಿ ಹುಟ್ಟಲಿಲ್ಲ ಅಂತ ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ಅಂದ್ಕೊಳ್ತಾ ಇದ್ದೆ. ಸೊ ಆ ಹೋರಾಟದ ಆ ಮನೋಭಾವನೆ ಏನಿದೆ, ಆ ಹೋರಾಟದಲ್ಲಿ ಸಿಕ್ತಿದ್ದಂತ ಪ್ರೇರಣೆ, ಆ ಕಥೆಗಳಲ್ಲಿ ಸಿಕ್ತಿದ್ದಂತ ಪ್ರೇರಣೆ ಏನಿದೆ, ಅದು ನನ್ನ ಬದುಕಿನಲ್ಲಿ, ನಿತ್ಯ ಬದುಕಿನಲ್ಲಿ ನನಗೆ ಹೊಸದಾಗಿರ್ತಕ್ಕಂತ ಒಂದು ಆಯಾಮವನ್ನೇ ಪರಿಚಯಿಸ್ತು ಅಂತ. ಅಂದ್ರೆ ನನ್ನ ಮನೆಗಳಲ್ಲಿ ಯಾರಾದ್ರೂ ಮನೆಯಲ್ಲಿ ಯಾರಾದ್ರೂ ತಪ್ಪು ಮಾತನಾಡಿದ್ರೆ, ಸುಳ್ಳು ಹೇಳಿದ್ರೆ ನಾನು ಬಹಳ ಜೋರಾಗಿ ಖಂಡಿಸ್ತಾ ಇದ್ದೆ. ಚಿಕ್ಕ ವಯಸ್ಸಿಂದಲೂ ಕೂಡ ನಾನು ಅದೇ ರೀತಿಯ ಏನು ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದವಳು. ಅಲ್ಲಿಂದ ಆಚೆಗೆ ಆ ಮನಸ್ಥಿತಿ ಏನಿದೆ, ಬಾಲ್ಯದಲ್ಲಿದ್ದಂತಹ ಸ್ವಾತಂತ್ರ್ಯದ ಹೋರಾಟದ ಪರಿಕಲ್ಪನೆ ಏನಿದೆ, ಆ ಹೋರಾಟದ ಪರಿಕಲ್ಪನೆ ಇವತ್ತು ಹಿಂದುತ್ವದ ಹೋರಾಟದ ಪರಿಕಲ್ಪನೆಗೆ ನನಗೆ ಹೊಸ ಪ್ರೇರಣೆ ಕೊಡ್ತಾ ಇದೆ ಅಂತ. ಅಂದ್ರೆ ಸ್ವಾತಂತ್ರ್ಯದ ಹೋರಾಟಕ್ಕೆ ಹೇಗೆ ಜನ ಒಂದಾಗಬೇಕಾಗಿತ್ತು, ಹೇಗೆ ಜನ ಒಗ್ಗಟ್ಟಾಗಿ ಹೋರಾಟ ಮಾಡಬೇಕಾಗಿತ್ತು, ಅಂತಹದ್ದೇ ಹೋರಾಟವನ್ನ ನಾವು ಇವತ್ತು ಈ ಸಮಾಜಕ್ಕೆ ಮಾಡಬೇಕಾಗಿದೆ, ಹಿಂದೂ ಸಮಾಜವನ್ನು ಒಂದುಗೂಡಿಸೋದ್ರಲ್ಲಿ ಮಾಡಬೇಕಾಗಿದೆ ಅನ್ನೋದು ನನಗೆ ಇವತ್ತು ಅರ್ಥ ಆಗಿದೆ. ಹಾಗಾಗಿ ಇವತ್ತಿನ ಹೋರಾಟಕ್ಕೆ ನನ್ನ ಬಾಲ್ಯದ ಆ ದಿನಗಳೇ ಪ್ರೇರಣೆ ಅಂತ ನಾನು ಭಾವಿಸ್ತೇನೆ.
ನಿಮ್ಮ ಜೀವನದಲ್ಲಿ ಮಹತ್ತರ ಬದಲಾವಣೆ ತಂದಂತಹ ಅಂಶ ಏನಾದರೂ ಇದೆಯಾ? ಹೇಗೆ ನನ್ನ ಬದುಕಿನಲ್ಲಿ ಪರಿವರ್ತನೆ ತಂದದ್ದು ಬಹಳ ದೊಡ್ಡ ಅಂಶ ಅಂತಂದ್ರೆ ನನ್ನ ಸಂಘಟನೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ನಾನು ಎಲ್ಲೇ ಹೋದರೂ ಹೇಳ್ತೇನೆ ನಾನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನ ಕಾರ್ಯಕರ್ತೆ ಅಂತ. ಯಾಕೆ ಅಂತ ಕೇಳಿದ್ರೆ ಇವತ್ತಿಗೆ ನನಗೆ ಈ ಬದುಕನ್ನ ಭಿಕ್ಷೆಯಾಗಿ ಕೊಟ್ಟಿರೋದು ನನ್ನ ಸಂಘಟನೆ. ನನಗೆ ಸೈದ್ಧಾಂತಿಕವಾಗಿರುವಂತ ಪರಿಚಯವನ್ನ ಮಾಡ್ತಾ ಸಾಮಾಜಿಕ ಕ್ಷೇತ್ರದಲ್ಲಿ ಹೇಗೆ ಇದು ಮಾಡಬೇಕು, ಹೋರಾಟವನ್ನ ಹೇಗೆ ಮಾಡಬೇಕು ಅನ್ನೋದನ್ನ ಹೇಳ್ಕೊಡೋದ್ರ ಮುಖಾಂತರ ನಮ್ಮೊಳಗಡೆ ಧೈರ್ಯ ತುಂಬಿದ್ದು ಒಂದು ಕರಡು ಕಲ್ಲನ್ನ ಶಿಲ್ಪ ಮಾಡುವ ತಾಕತ್ತು ನನ್ನ ಸಂಘಟನೆಗೆ ಇದೆ ಅಂತದ್ದೇ ಕೆಲಸವನ್ನ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ನನ್ನಂತ ಲಕ್ಷಾಂತರ ಕಾರ್ಯಕರ್ತರ ಮುಖಾಂತರ ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೇನೆ. ಯಾಕೆಂತ ಕೇಳಿದ್ರೆ ನನ್ನಂತ ಲಕ್ಷಾಂತರ ಚೈತ್ರ ಈ ಸಮಾಜದಲ್ಲಿ ಇದ್ದಾರೆ ಅಂತಂದ್ರೆ ಅದಕ್ಕೆ ಕಾರಣ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್. ಹಾಗಾಗಿ ನನ್ನ ಬದುಕಿಗೆ ಎಬಿವಿಪಿ ಬರದೇ ಹೋಗಿದ್ದಿದ್ರೆ ನಾನು ಏನಾಗ್ತಿದ್ನ ನನಗಂತೂ ಗೊತ್ತಿಲ್ಲ. ಬಹುಶಃ ಸಾಮಾನ್ಯ ಒಬ್ಬ ಪತ್ರಕರ್ತೆಯಾಗಿ ಹಾಗೆ ಉಳಿದು ಬಿಡ್ತಾ ಇದ್ನೋ ಏನೋ. ಆದ್ರೆ ನಾನು ಸಮಾಜಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡಬೇಕು, ದೇಶಕ್ಕೋಸ್ಕರ ಏನಾದ್ರೂ ಕೆಲಸ ಮಾಡಬೇಕು ಅನ್ನೋದನ್ನ ನನ್ನ ಹೃದಯದೊಳಗೆ ತುಂಬಿದ್ದೆ ನನ್ನ ಸಂಘಟನೆ ಎಬಿವಿಪಿ. ಹಾಗಾಗಿ ನನ್ನ ಬದುಕಿನ ಬಹಳ ದೊಡ್ಡ ಅಂಶ, ಬದುಕಿನ ಪರಿವರ್ತನೆ ತಂದಂತ ಅಂಶ ಅಂತಂದ್ರೆ ಅದು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ ಮಾತ್ರ. ಕಾಲೇಜು ದಿನಗಳಲ್ಲಿ ಹೇಳಿ ಕೇಳಿ ಬೇರೆ ಬೇರೆ ರೀತಿಯ ಸಾಂಸ್ಕೃತಿಕ ಚಟುವಟಿಕೆಗಳಲ್ಲಿ ನೀವು ತೊಡಗಿಸ್ಕೊಳ್ತಾ ಇದ್ರಿ, ಅದೆಲ್ಲವನ್ನ ಸೈಡಿಗಿಟ್ಟು ಇದೀಗ ಜಾಸ್ತಿ ಭಾಷಣಗಳ ಮೂಲಕನೇ ಕಾಣಿಸ್ಕೊಳ್ತಾ ಇದ್ದೀರಾ, ಯಾಕೆ? ನನ್ನ ಕಾಲೇಜ್ ದಿನಗಳಲ್ಲಿ ನಿಜ ತುಂಬಾ ಬೇರೆ ಬೇರೆ ಆಕ್ಟಿವಿಟೀಸ್ ಗಳಲ್ಲಿದ್ದೆ. ನಾನು ಡಾನ್ಸ್ ನಲ್ಲಿದ್ದೆ, ನಾಟಕಗಳನ್ನ ಮಾಡ್ತಿದ್ದೆ, ಏಕಪಾತ್ರ ಅಭಿನಯಗಳನ್ನ ಮಾಡ್ತಿದ್ದೆ, ಬೇರೆ ಬೇರೆ ಚಟುವಟಿಕೆಗಳಲ್ಲಿ ನನ್ನನ್ನು ತೊಡಗಿಸ್ಕೊಳ್ತಿದ್ದೆ. ಆದ್ರೆ ಭಾಷಣ ಚಿಕ್ಕ ವಯಸ್ಸಿಂದಲೂ ಮಾಡ್ತಾ ಇದ್ದೆ. ಈ ಭಾಷಣ ಕಲೆ ಅನ್ನುವಂಥದ್ದು ನನಗೆ ಇವತ್ತಿನ ಈ ನನ್ನ ಈ ಹೋರಾಟದ ಕ್ಷೇತ್ರಕ್ಕೆ ಬಹಳ ಪೂರಕವಾಗಿರುವಂತಹ ಅಂಶ ಆಯಿತು ಅಂತ ನಾನು ಭಾವಿಸ್ತೇನೆ. ಅಂದ್ರೆ ನನ್ನ ಭಾಷಣವನ್ನ ಅದೊಂದು ಕಲೆ, ಒಂದು ಚಟುವಟಿಕೆ ಅಂತ ನಾನು ಭಾವಿಸಿಲ್ಲ. ಭಾಷಣ ಅನ್ನುವಂಥದ್ದು ನನಗೆ ವಾಗ್ದೇವಿಯ ಸೇವೆ ಅಂತಲೇ ನಾನು ಭಾವಿಸ್ತೇನೆ. ಹಾಗಾಗಿ ಭಾಷಣ ಅನ್ನೋದು ನನಗೆ ಧರ್ಮ ಜಾಗೃತಿಯ ಅಸ್ತ್ರ ಆಗಿದೆ. ನಾನು ಆಡುವ ಪ್ರತಿ ಮಾತು ಕೂಡ ಸಮಾಜದನ್ನೇ ಜಾಗೃತಿಯನ್ನು ಹುಟ್ಟಿಸೋದಕ್ಕೆ ಒಂದು ಅಸ್ತ್ರ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಭಾಷಣ ಒಂದು ಕಲೆ ಅಂತ ನಾನು ಯಾವತ್ತೂ ಕೂಡ ಅದನ್ನ ಪರಿಗಣಿಸಿಲ್ಲ. ಅದೊಂದು ತಾಯಿ ವಾಗ್ದೇವಿಯ ಸೇವೆ, ಧರ್ಮ ಜಾಗೃತಿಯ ಅಸ್ತ್ರ ಅಂತ ನಾನು ನಂಬಿದ್ದೇನೆ. ನಮ್ಗೆ ಗೊತ್ತಿತ್ತು ನೀವು ನ್ಯೂಸ್ ಆಂಕರಿಂಗ್ ಕ್ಷೇತ್ರದಲ್ಲಿ ಇದ್ರಿ, ನ್ಯೂಸ್ ಆಂಕರಿಂಗ್ ಮಾಡ್ತಾ ಇದ್ರಿ ಅಂತ ಹೇಳಿ, ಯಾಕೆ ಅದನ್ನ ಬಿಟ್ರಿ ಅಂತ ಹೇಳಿ? ನ್ಯೂಸ್ ಆಂಕರಿಂಗ್ ಬಿಟ್ಟಿದ್ದಕ್ಕೆ ನನಗೆ ಖಂಡಿತ ಬೇಜಾರಿಲ್ಲ. ಯಾಕೆಂತ ಕೇಳಿದ್ರೆ ನಾನು ಯಾವಾಗ್ಲೂ ಸ್ವತಂತ್ರವಾಗಿರೋದಕ್ಕೆ ಇಷ್ಟಪಡ್ತಾ ಇದ್ದಂತವಳು. ನ್ಯೂಸ್ ಆಂಕರಿಂಗ್ ಕ್ಷೇತ್ರ ಅಂತಂದ್ರೆ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಬೇರೆ ಯಾರದ್ದೋ ಸ್ಕ್ರಿಪ್ಟಿಗೆ ನಾವು ಮುಖ ಹಾಕ್ತೇವೆ ಹೊರತು ನಮ್ಮ ಸ್ವಂತವಾಗಿರ್ತಕ್ಕಂಥ ಏನು ಅಭಿಪ್ರಾಯಗಳನ್ನ ಹಂಚ್ಕೊಳ್ಳೋದಕ್ಕೆ ಅಲ್ಲಿ ಅಂತ ದೊಡ್ಡ ವೇದಿಕೆ ಖಂಡಿತ ಸಿಗೋದಿಲ್ಲ. ಪ್ರತಿ ಮಾಧ್ಯಮದಲ್ಲೂ ಕೂಡ ಒಂದಷ್ಟು ರಿಸ್ಟ್ರಿಕ್ಷನ್ಸ್ ಗಳು ಇದ್ದೇ ಇರುತ್ತೆ. ಸೊ ಅಂತ ಎಲ್ಲ ರಿಸ್ಟ್ರಿಕ್ಷನ್ಸ್ ಗಳನ್ನ ಎದುರಿಸಿ ಬಂದಿರತಕ್ಕಂಥವ್ಳು ನಾನು ನ್ಯೂಸ್ ಆಂಕರ್ ಆಗಿದ್ದಾಗ. ಹಾಗಾಗಿ ನಂಗೆ ನ್ಯೂಸ್ ಆಂಕರಿಂಗ್ ಮಾಡೋದ್ರಿಂದ ಎಷ್ಟು ಜನರನ್ನ ಜಾಗೃತಿ ಮಾಡಬಹುದು ಅದಕ್ಕಿಂತ ಹೆಚ್ಚು ಜನರನ್ನ ಈ ಕ್ಷೇತ್ರದಲ್ಲಿ ಜಾಗೃತಿ ಮಾಡೋದಕ್ಕೆ ಸಾಧ್ಯ ಆಗುತ್ತೆ, ಮತ್ತು ನನ್ನ ನಿರ್ಭಯದಿಂದ ಸಮಾಜದ ಮುಂದೆ ಸತ್ಯ ಹೇಳೋದಕ್ಕೆ ಸಾಧ್ಯ ಆಗುತ್ತೆ ಅಂತ ಭಾವಿಸ್ತೇನೆ. ಹಾಗಾಗಿ ನನಗೆ ಸತ್ಯ ಹೇಳೋದ್ರಲ್ಲಿ ಆತ್ಮತೃಪ್ತಿ ಸಿಗುತ್ತೆ. ಸತ್ಯ ಹೇಳುವಾಗ ಸಿಗುವ ಆತ್ಮತೃಪ್ತಿಯ ಮುಂದೆ ನನಗೆ ನ್ಯೂಸ್ ಆಂಕರಿಂಗ್ ದೊಡ್ಡ ವಿಷಯ ಅಂತ ಅನಿಸಿಲ್ಲ. ಬರೀ ವಿವಾದಾತ್ಮಕ ಹೇಳಿಕೆಯನ್ನ ಕೊಡೋದ್ರ ಬದಲು ನಾವೆಲ್ಲರೂ ಕೂಡ ಒಂದೇ ಅನ್ನೋ ಒಂದು ಸಂದೇಶವನ್ನ ಸಾರಬಹುದಲ್ವಾ ನಿಮ್ಗೆ? ನಮ್ಮ ಉದ್ದೇಶ ಕೂಡ ಅಷ್ಟೇನೆ, ನಾವೆಲ್ಲ ಒಂದೇ ಅನ್ನೋ ಸಂದೇಶ ಸಾರಬೇಕು ಅನ್ನೋದೇ ನನ್ನ ಉದ್ದೇಶ ಕೂಡ. ಹಾಗಾಗಿ ನಾವೆಲ್ಲ ಒಂದೇ ಅನ್ನೋದು ಯಾವುದು, ವಸುದೈವ ಕುಟುಂಬ ಅನ್ನುವ ಕಲ್ಪನೆಯನ್ನೇ ಸಮಾಜ, ಹಿಂದೂ ಧರ್ಮ ಸಮಾಜ ಕೊಟ್ಟಿರುವಂತಹದ್ದು, ನಾವು ಅದನ್ನೇ ಬಯಸ್ತೇವೆ. ಎಲ್ಲಾ ಧರ್ಮೀಯರು ಕೂಡ ನಾವು ಭಾರತೀಯರು, ನಾವು ಭಾರತೀಯರಷ್ಟೇ, ನಾನು ಮೊದಲು ಭಾರತೀಯ ಅನ್ನೋ ಮನಸ್ಥಿತಿಗೆ ಬರಬೇಕು ಅನ್ನೋದು ನಮ್ಮ ಯೋಚನೆ. ಆದ್ರೆ ಅದನ್ನ ಎಲ್ಲರೂ ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಯಾವತ್ತು ಈ ದೇಶದ ಪ್ರತಿ ಪ್ರಜೆಯು ಕೂಡ ತನ್ನ ಧರ್ಮ, ತನ್ನ ಮತ, ತನ್ನ ಪಂಥ ಯಾವುದು ಅನ್ನೋದನ್ನ ಬದಿಗಿಟ್ಟು ನಾನು ಮೊದಲು ಭಾರತೀಯ, ನಾನು ಮೊದಲು ತಾಯಿ ಭಾರತೀಯ ಮಗು ಮಗ ಅನ್ನೋದನ್ನ ಒಪ್ಪಿಕೊಳ್ತಾರೋ, ತಾಯಿ ಭಾರತಾಂಬೆಗೆ ಜೈಕಾರ ಹಾಕೋದಕ್ಕೆ ಪ್ರತಿಯೊಬ್ಬರು ಕೂಡ ಬಹಳ ನಿರ್ಭೀಡೆಯಿಂದ ಮುಂದೆ ಬರ್ತಾರೋ, ಅವತ್ತಿಗೆ ನಮ್ಮ ಕೆಲಸ ಪೂರ್ಣ ಆಗತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ನಮ್ಮ ಕೆಲಸ ಕೂಡ ನಾವೆಲ್ಲರೂ ಒಂದೇ ಅಂತ ಸಾರುವಂತಹದ್ದೇ. ಸಂಘಟನೆ, ಹೋರಾಟ, ಭಾಷಣ ಇದೆಲ್ಲವನ್ನ ಬಿಟ್ಟು ಚೈತ್ರ ಬೇರೆ ಯಾವ ವೃತ್ತಿಯನ್ನ ಮಾಡ್ತಾರೆ ಅನ್ನೋ ಒಂದು ಕುತೂಹಲ ಇದೆ, ಏನ್ ಹೇಳ್ತೀರಾ? ಸಂಘಟನೆ ಇರ್ಬೋದು, ಭಾಷಣ ಇರ್ಬಹುದು, ನನಗೆ ಹೊಟ್ಟೆ ಪಾಡಲ್ಲ. ಭಾಷಣ ನನಗೆ ಬಂಡವಾಳ ಅಲ್ಲ, ಭಾಷಣ ನನಗೆ ವೃತ್ತಿ ಅಲ್ಲ. ಆದ್ರೆ ನನಗೆ ಸಂಘಟನಾತ್ಮಕವಾಗಿರಂತ ಕೆಲಸ ಬಿಟ್ಟು, ಭಾಷಣಗಳನ್ನ ಜಾಗೃತಿಯ ಕೆಲಸಗಳನ್ನು ಬಿಟ್ಟು ನನಗೆ ನನ್ನದೇ ಆದ ವೈಯಕ್ತಿಕವಾಗಿರ್ತಕ್ಕಂತ ವೃತ್ತಿ ಇದೆ. ನಾನು ಆದಿತ್ಯ ಬಿರ್ಲಾ ಸಂಸ್ಥೆನಲ್ಲಿ ಕೆಲಸ ಮಾಡ್ತೇನೆ, ನನ್ನದೇ ಆಗಿರ್ತಕ್ಕಂತ ಸ್ವಂತ ಮೀಡಿಯಾ ಬ್ರ್ಯಾಂಡಿಂಗ್ ಕಂಪನಿಯನ್ನ ರನ್ ಮಾಡ್ತೇನೆ. ನನಗೆ ನನ್ನ ವೃತ್ತಿ ಬೇರೆ ಇದೆ, ಆದ್ರೆ ನನ್ನ ವೃತ್ತಿ ಮತ್ತು ನನ್ನ ಈ ಪ್ರವೃತ್ತಿ ಮತ್ತು ನನ್ನ ಸಂಘಟನಾತ್ಮಕ ಜವಾಬ್ದಾರಿಗಳು, ಏನೇನು ಕೆಲಸಗಳಿದೆ, ಸಮಾಜ ನನಗೇನು ಕೆಲಸ ಕೊಟ್ಟಿದೆ, ಅದನ್ನು ನಾನು ಎರಡನ್ನೂ ಕೂಡ ಮಿಕ್ಸ್ ಮಾಡೋದಕ್ಕೆ ಇಷ್ಟಪಡೋದಿಲ್ಲ. ಅದು ಎರಡನ್ನೂ ಕೂಡ ಪ್ರತ್ಯೇಕವಾಗಿಯೇ ನಿಭಾಯಿಸೋದಕ್ಕೆ ಇಷ್ಟಪಡ್ತೇನೆ. ಸೊ ಹಾಗೇನೆ ಅದನ್ನ ನಿಭಾಯಿಸ್ಕೊಂಡು ಹೋಗ್ತಾ ಇದೆ. ನೀವು ಇದೆಲ್ಲ ಮಾಡ್ತಾ ಇರೋದು ರಾಜಕೀಯ ಎಂಟ್ರಿಗೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಸೊ ರಾಜಕೀಯ ಎಂಟ್ರಿ ಏನಾದ್ರೂ ಇದೆಯಾ, ಹೇಗೆ?
ರಾಜಕೀಯಕ್ಕೆ ಬರಬೇಕು ಅನ್ನೋ ಉದ್ದೇಶದಿಂದ ನಾನು ಇಲ್ಲಿಗೆ ಬಂದವಳಲ್ಲ, ನನಗೆ ರಾಜಕೀಯದ ಯೋಚನೆ ಕೂಡ ಇದುವರೆಗೂ ಬಂದಿಲ್ಲ. ಇಲ್ಲಿವರೆಗೂ ರಾಜಕೀಯಕ್ಕೆ ಬರಬೇಕು ಅನ್ನುವಂತ ಯಾವ್ದೇ ಯೋಚನೆ ಇಟ್ಕೊಂಡು ನಾನು ಈ ಕ್ಷೇತ್ರಕ್ಕೆ ಬಂದವಳಲ್ಲ. ಮತ್ತು ಸಾಕಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ, ನಾವು ಸಮಾಜಕ್ಕೆ ಕೆಲಸ ಮಾಡ್ತೇವೆ, ಭಾಷಣ ಮಾಡ್ತೇವೆ, ಜನರ ನಡುವೆ ಇರ್ತೇವೆ ಅಂದ ತಕ್ಷಣ ಅವರು ರಾಜಕೀಯಕ್ಕೆ ಬರ್ತಾರೆ ಅನ್ನುವಂಥದ್ದು ಒಂದು ತಪ್ಪು ಕಲ್ಪನೆ ಇದೆ. ನಾವು ಯಾವ್ದೋ ಒಂದು ಹೋರಾಟ ಮಾಡ್ತೇವೆ, ಮತ್ತೊಂದು ಮಾಡ್ತೇವೆ ಅಂದ ತಕ್ಷಣ ಇವ್ರು ರಾಜಕೀಯಕ್ಕೋಸ್ಕರನೇ ಇದನ್ನೆಲ್ಲ ಮಾಡ್ತಿದ್ದಾರೆ ಅನ್ನುವಂಥ ತಪ್ಪು ಕಲ್ಪನೆ ಇದೆ. ಆದ್ರೆ ತಪ್ಪು ಕಲ್ಪನೆಯನ್ನು ಸಮಾಜ ಬಿಡಬೇಕಾಗಿದೆ. ರಾಜಕೀಯ ಎಲ್ಲೋ ಒಂದು ಜನರಿಗೆ ಸಿಗಬಹುದಾದಂತಹ ಒಂದು ಆಕಸ್ಮಿಕ ಅವಕಾಶ ಅಷ್ಟೇ, ಅದು ಎಲ್ರಿಗೂ ಸಿಗಬೇಕು ಅಂತಿಲ್ಲ. ಮತ್ತೆ ಎಲ್ಲರೂ ಸಾಮಾಜಿಕ ಕ್ಷೇತ್ರದಲ್ಲಿರೋರೆಲ್ಲರೂ ಕೂಡ ರಾಜಕೀಯಕ್ಕೆ ಬರಲೇಬೇಕು ಅಂತಿಲ್ಲ. ನಾನು ಇಲ್ಲಿ ಮಾಡಬೇಕಾಗಿರುವಂತಹ ಕೆಲಸ ಸಾಕಷ್ಟಿದೆ, ಹಾಗಾಗಿ ನನಗೆ ಇಲ್ಲೇ ಸಾಕಷ್ಟು ಸಮಯ ಬೇಕಾಗತ್ತೆ ಅಂತ ಭಾವಿಸ್ತೇನೆ. ಇಲ್ಲಿಂದ ಹೊರತಾಗಿ ಇದುವರೆಗೂ ರಾಜಕೀಯಕ್ಕೆ ಬರುವಂತ ಯಾವುದೇ ಯೋಚನೆ ಮಾಡಿಲ್ಲ. ಮುಂದೆ ಹಿರಿಯರು ಏನ್ ಹೇಳ್ತಾರೆ ಅನ್ನೋದು ಗೊತ್ತಿಲ್ಲ, ಅದು ಅದರ ನಂತರದ ನಿರ್ಧಾರಗಳು. ಇದು ತನಕ ರಾಜಕೀಯದ ಯೋಚನೆಯನ್ನ ನಾನು ಇಲ್ಲಿ ತನಕ ಮಾಡಿಲ್ಲ. ನಿಮ್ಮ ಈ ಹೋರಾಟಕ್ಕೆ ಕುಟುಂಬದ ಬೆಂಬಲ ಇದೆಯಾ, ಹೇಗೆ? ಈ ವಿಷಯದಲ್ಲಿ ನಾನು ತುಂಬಾ ಅದೃಷ್ಟವಂತೆ ಅಂತ ಭಾವಿಸ್ತೇನೆ. ಯಾಕೆಂತ ಕೇಳಿದ್ರೆ, ಯಾವುದೇ ಹೆಣ್ಣುಮಗಳಾಗ್ಲಿ ಸಾಮಾಜಿಕ ಕ್ಷೇತ್ರಕ್ಕೆ ಬರಬೇಕು ಅಂತಂದ್ರೆ ಅವಳ ಕುಟುಂಬದ ಸಹಕಾರ ಇರಬಹುದು, ಅವಳ ಕುಟುಂಬದ ಬೆಂಬಲ ಇರಬಹುದು ಬಹಳ ಮುಖ್ಯ ಆಗುತ್ತೆ. ನಾನು ಪತ್ರಿಕೋದ್ಯಮ ಆಯ್ಕೆ ಮಾಡ್ಕೊಳ್ಬೇಕು ಅಂತಂದಾಗ್ಲೂ ಕೂಡ ನನ್ನ ಕುಟುಂಬದವರು ನನಗೆ ಯಾವುದೇ ರೀತಿಯ ವಿರೋಧ ಮಾಡಿರಲಿಲ್ಲ. ನಾನು ಬಹಳ ಇಷ್ಟಪಟ್ಟು ಪತ್ರಿಕೋದ್ಯಮವನ್ನು ಆಯ್ಕೆ ಮಾಡ್ಕೊಂಡಿದ್ದೆ. ಆ ಕ್ಷೇತ್ರ ಕೂಡ ಬಹಳ ದೊಡ್ಡ ಸವಾಲಿನ ಕ್ಷೇತ್ರ ಆಗಿತ್ತು. ಮತ್ತು ಆ ಸಂದರ್ಭದಲ್ಲಿ ಹೆಣ್ಮಕ್ಳು ಪತ್ರಿಕೋದ್ಯಮಕ್ಕೆ ಬರೋದು ಅಂತಂದ್ರೆ ನಮ್ಮಂತ ಪುಟ್ಟ ಪುಟ್ಟ ಊರಿನ ಜನರಿಗೆ ಅದೊಂದು ಬಹಳ ವಿಶೇಷವಾಗಿರ್ತಕ್ಕಂಥ ಸಂಗತಿ ಆಗಿತ್ತು. ಆದ್ರೆ ನನ್ನ ಕುಟುಂಬದಲ್ಲಿ ನನಗಂತ ಯಾವುದೇ ರೀತಿಯ ವಿರೋಧಗಳು ಬರಲಿಲ್ಲ. ನಂತರ ಸಾಮಾಜಿಕ ಹೋರಾಟಕ್ಕೆ ಬರುವಾಗ್ಲೂ ಕೂಡ ಅಷ್ಟೇ, ನಾನು ತುಂಬಾ ಅದೃಷ್ಟವಂತೆ ಅಂತ ಯಾವಾಗ್ಲೂ ಹೇಳ್ತೇನೆ. ಯಾಕೆಂದ್ರೆ ಕುಟುಂಬದ ಬೆಂಬಲ ಇರುವ ಕಾರಣಕ್ಕೆ ನಾನು ಇಲ್ಲಿಯೇ ತನಕ ಬರೋದಕ್ಕೆ ಸಾಧ್ಯ ಆಯಿತು. ಇವತ್ತಿಗೂ ಕೂಡ ನಾನು ಯಾವ್ದಾದ್ರು ಒಂದು ಸವಾಲುಗಳನ್ನ ಬಹಳ ನಿರ್ಭೀಡೆಯಿಂದ ಎದುರಿಸಬಲ್ಲೆ ಅನ್ನೋದಾದ್ರೆ ಅದಕ್ಕೆ ನನ್ನ ಕುಟುಂಬದ ಬೆಂಬಲ ಬಹಳ ಗಟ್ಟಿಯಾಗಿರೋದೇ ನನಗೆ ಬಹಳ ದೊಡ್ಡ ಶಕ್ತಿ ಅಂತ ಭಾವಿಸ್ತೇನೆ. ಹಾಗಾಗಿ ನನ್ನ ಕುಟುಂಬದ ನನ್ಗೆ ಬಹಳ ದೊಡ್ಡ ಶಕ್ತಿ. ನಾನು ಯಾವಾಗ್ಲೂ ಹೇಳ್ತಾ ಇರ್ತೇನೆ, ಸಾಮಾಜಿಕ ಕ್ಷೇತ್ರಕ್ಕೆ ಬರುವಂತಹ ಹೆಣ್ಮಕ್ಳಿಗೆ ನನಗ್ ಸಿಕ್ಕಿರುವಂತಹ ಕುಟುಂಬವೇ ಸಿಗಬೇಕು ಅಂತ ನಾನು ಬಯಸ್ತೇನೆ. ಹಾಗಾಗಿ ನನ್ನ ಕುಟುಂಬದ ಬೆಂಬಲ ತುಂಬಾ ದೊಡ್ಡ ಮಟ್ಟದಲ್ಲಿ ನನಗಿದೆ. ನಿಮ್ಮ ಹವ್ಯಾಸಗಳು ಏನು? ಬಿಡುವಿನ ಸಮಯದಲ್ಲಿ ಚೈತ್ರಾ ಕುಂದಾಪುರವರು ಏನ್ ಮಾಡ್ತಿರ್ತಾರೆ? ಹವ್ಯಾಸಗಳು ಅಂದ್ರೆ ಬಿಡುವಿನ ಸಮಯ ತೀರಾ ಇತ್ತೀಚೆಗೆ ಸಿಗೋದೇ ಬಹಳ ಕಡಿಮೆ ಆಗಿದೆ. ಆದ್ರೆ ನಾನು ಮುಂಚಿಂದಲೂ ಕೂಡ ನನಗೆ ಈ ಕರಕುಶಲ ವಸ್ತುಗಳ ಬಗ್ಗೆ, ಕರಕುಶಲ ಚಟುವಟಿಕೆಗಳ ಬಗ್ಗೆ ಬಹಳ ಆಸಕ್ತಿ ಇತ್ತು. ಹಾಗಾಗಿ ನಾನು ಬಿಡುವಿನ ಸಂದರ್ಭದಲ್ಲಿ ಟೈಲರಿಂಗ್ ಮಾಡ್ತೇನೆ, ಬಟ್ಟೆಗಳನ್ನು ಹೊಲಿತೇನೆ, ಎಂಬ್ರಾಯ್ಡ್ರಿ ಮಾಡ್ತೇನೆ, ಅಡಿಗೆ ಮಾಡ್ತೇನೆ ಬಹಳ ಇಷ್ಟಪಟ್ಟು. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಬಿಡುವಿನ ಸಮಯ ಸಿಗೋದು ಬಹಳ ಕಡಿಮೆ. ಹಾಗಾಗಿ ಸಿಕ್ಕ ಸಮಯದಲ್ಲಿ ಬಹಳ ಮುಖ್ಯವಾಗಿ ನಾನು ಮಾಡುವಂತದ್ದು, ಒಂದು ನಾನು ಬರವಣಿಗೆ ಕಡೆ ಸ್ವಲ್ಪ ಸಮಯ ಜಾಸ್ತಿ ಕೊಡ್ತೇನೆ. ಮತ್ತೆ ಅಧ್ಯಯನ ತುಂಬಾ ಅನಿವಾರ್ಯ ಆಗಿರೋ ಕಾರಣಕ್ಕೆ ಅಧ್ಯಯನ ಮತ್ತು ಬರವಣಿಗೆಯಲ್ಲಿ ನಾನು ಸಾಕಷ್ಟು ಸಮಯಗಳು ಹೊರಟು ಬಿಡುತ್ತೆ. ಅದಾದ ನಂತರ ಈಗ ಕಳೆದ ಬಾರಿ ಲಾಕ್ಡೌನ್ಗಳೆಲ್ಲ ಆದ ಸಂದರ್ಭದಲ್ಲಿ ಒಂದಷ್ಟು ನಾನು ಕಾಲೇಜ್ ಡೇಗಳಲ್ಲಿ ದಿನಗಳಲ್ಲಿ ಇದ್ದಂತ ಸಂದರ್ಭದಲ್ಲಿ ಮಾಡ್ತಿದ್ದಂತ ಆಕ್ಟಿವಿಟಿಗಳನ್ನ, ಈ ಕರಕುಶಲ ವಸ್ತುಗಳನ್ನ ಮಾಡುವಂತದ್ದು, ಈ ತರದ ಆಕ್ಟಿವಿಟೀಸ್ಗಳನ್ನ ಮಾಡ್ತಾ ಇದ್ದೆ. ಬಿಟ್ರೆ ತೀರಾ ಇತ್ತೀಚೆಗೆ ಅಧ್ಯಯನ ಮತ್ತು ಬರವಣಿಗೆಗಳಲ್ಲೇ ಸಮಯ ಕಳೆದು ಹೋಗ್ಬಿಡುತ್ತೆ. ಚೈತ್ರಾ ಕುಂದಾಪುರ ಅವರು ವಿವಾದಾತ್ಮಕ ಭಾಷಣ ಮಾಡ್ತಾರೆ ಅನ್ನೋ ಆರೋಪ ಇದೆ, ಏನ್ ಹೇಳ್ತೀರಾ ನೀವು ಇದ್ರ ಬಗ್ಗೆ ಅಂತ ಹೇಳಿ? ಭಾಷಣ ಕೇಳುವವರಿಗೆ ಅದು ವಿವಾದ ಅಂತ ಅನ್ನಿಸ್ಬಹುದು, ಆದ್ರೆ ಸತ್ಯವನ್ನ ಹೇಳೋದು ಇವತ್ ಸಮಾಜಕ್ಕೆ ವಿವಾದ ಅಂತಲೇ ಅನ್ಸ್ಬಿಡುತ್ತೆ. ಯಾಕೆಂತ ಕೇಳಿದ್ರೆ ಎಲ್ಲರೂ ಹೇಳ್ತಾರೆ ಸತ್ಯ ಅಂತಂದ್ರೆ ಬಹಳ ಕಠೋರವಾಗಿರುತ್ತೆ, ಸತ್ಯ ಯಾವಾಗ್ಲೂ ಮನುಷ್ಯನಿಗೆ ಕಹಿಯಾಗಿರುತ್ತೆ ಅಂತ. ಹಾಗಾಗಿ ಆ ಕಹಿ ಸತ್ಯವನ್ನ ಕೇಳುವಾಗ ಹೆಚ್ಚಿನವರಿಗೆ ವಿವಾದ ಅಂತ ಅನ್ನಿಸ್ಬಹುದು. ಆದ್ರೆ ಯಾವುದೇ ವಿವಾದ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ನಾನು ಭಾಷಣ ಮಾಡೋದಿಲ್ಲ, ಸತ್ಯವನ್ನ ಸಮಾಜಕ್ಕೆ ತಿಳಿಸ್ಬೇಕು ಅನ್ನೋದು ಉದ್ದೇಶ ಅಷ್ಟೇ. ಹಾಗಾಗಿ ಸತ್ಯ ವಿವಾದ ಅಂತ ಅನ್ನಿಸ್ಕೊಳ್ಳೋದಾದ್ರೆ ಆ ಸತ್ಯ ಹೇಳೋದಕ್ಕೆ ನನಗೆ ಯಾವುದೇ ರೀತಿಯ ಏನು ಸಮಸ್ಯೆ ಇಲ್ಲ ಅಂತ ಅಂದ್ಕೊಳ್ತೇನೆ. ಚೈತ್ರಾ ಕುಂದಾಪುರ ಅವರ ಹೋರಾಟದ ಮೇನ್ ಅಜೆಂಡಾ ಏನು ಅಂತ ಹೇಳಿ? ನನ್ನ ಹೋರಾಟಕ್ಕೆ ಯಾವುದೇ ಅಜೆಂಡಾಗಳಿಲ್ಲ. ಯಾಕೆಂತ ಕೇಳಿದ್ರೆ ಯಾವುದೋ ಅಜೆಂಡಾ ಇಟ್ಟುಕೊಂಡು ಹೋರಾಟ ಮಾಡಬೇಕು ಅಂತ ಈ ಕ್ಷೇತ್ರಕ್ಕೆ ಬಂದವಳು ನಾನಲ್ಲ. ನನಗೆ ಸಂಘಟನೆ ಏನ್ ಹೇಳ್ಕೊಟ್ಟಿದೆ, ಸಮಾಜಕ್ಕೆ ಏನು ಅವಶ್ಯಕತೆ ಇದೆ, ಆ ಕೆಲಸನಷ್ಟೇ ನಾನು ಮಾಡ್ತಾ ಇದ್ದೇನೆ. ಸಂಘಟನೆ ಇವತ್ತಿಗೂ ಕೂಡ ಮಾಡ್ತಾ ಇರುವಂತದ್ದು ಧರ್ಮ ಜಾಗೃತಿಯ ಕಾರ್ಯವನ್ನ, ಹಿಂದೂಗಳನ್ನ ಒಂದುಗೂಡಿಸಬೇಕಾಗಿರ್ತಕ್ಕಂತಹ ಕೆಲಸವನ್ನ, ನಾವೆಲ್ಲರೂ ಭಾರತೀಯರು ಅನ್ನುವ ಮಾನಸಿಕತೆಯನ್ನ ಹುಟ್ಟು ಹಾಕುವ ಕೆಲಸವನ್ನ ನಾವೆಲ್ಲರೂ ಜೊತೆಯಾಗಿ ಮಾಡ್ತಾ ಇದ್ದೇವೆ. ಸಂಘಟನೆ ಆ ನಿಟ್ಟಿನಲ್ಲಿ ನನ್ನನ್ನ ಮುಂದಕ್ಕೆ ತಗೊಂಡು ಹೋಗ್ತಾ ಇದೆ. ಆ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಬಿಟ್ಟು ಬೇರೆ ಯಾವುದೇ ಏನು ರಾಜಕೀಯ ಅಜೆಂಡಾ ಅಥವಾ ಬೇರೆ ಯಾವುದೋ ಒಂದು ಅಜೆಂಡಾವನ್ನು ಇಟ್ಕೊಂಡು ಈ ಕ್ಷೇತ್ರಕ್ಕೆ ಬಂದವಳಲ್ಲ. ಧರ್ಮ ಜಾಗೃತಿ ಮಾತ್ರ ನಮ್ಮ ಉದ್ದೇಶ. ಹೆಣ್ಣು ಮಗಳಾಗಿ ಇಷ್ಟೊಂದು ಧೈರ್ಯ ನಿಮ್ಗೆ ಹೇಗ್ ಬಂತು? ಧೈರ್ಯ ಅಂದ್ರೆ ಅದು ಹೆಣ್ಮಕ್ಳಿಗೆ ಬೇರೆ ಗಂಡ್ಮಕ್ಳಿಗೆ ಬೇರೆ ಅಂತ ನಾನು ಅಂದ್ಕೊಂಡಿಲ್ಲ. ಧೈರ್ಯಂ ಸರ್ವತ್ರ ಸಾಧನಂ ಅನ್ನೋದನ್ನ
ನಂಬಿರುವವಳು ನಾನು. ಹಾಗಾಗಿ ನಾನು ಯಾವಾಗ್ಲೂ ಹೇಳ್ತಿರ್ತೇನೆ, ಅಷ್ಟಲಕ್ಷ್ಮಿಯರಲ್ಲಿ ನಿಮಗೆ ವಿಜಯಲಕ್ಷ್ಮಿ ಧನಲಕ್ಷ್ಮಿ ಯಾವ ಲಕ್ಷ್ಮಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಧೈರ್ಯ ಲಕ್ಷ್ಮಿ ಇಲ್ಲ ಅಂತಂದ್ರೆ ನಿಮ್ಗೆ ಬೇರೆ ಯಾವ ಲಕ್ಷ್ಮಿಯೂ ಒಲಿಯೋದಿಲ್ಲ ಅಂತ. ಅಂದ್ರೆ ಜೀವನದಲ್ಲಿ ನೀವೇನೇ ಮಾಡೋದಕ್ಕೆ ಹೊರಟ್ರು ಕೂಡ ನಿಮ್ಗೆ ಧೈರ್ಯ ಅತ್ಯಂತ ಅವಶ್ಯಕವಾಗಿರುವಂತದ್ದು. ಹಾಗಾಗಿ ಅದ್ರಲ್ಲಿ ಗಂಡು ಮಕ್ಕಳಿಗೆ ಬೇರೆ ಧೈರ್ಯ, ಹೆಣ್ಣು ಮಕ್ಕಳಿಗೆ ಬೇರೆ ಧೈರ್ಯ ಅಂತ ಇರೋದಿಲ್ಲ. ಸಂದರ್ಭ ನಿಮ್ಮನ್ನ ಗಟ್ಟಿ ಮಾಡ್ತಾ ಹೋಗುತ್ತೆ, ಸಂದರ್ಭ ನಿಮ್ಮನ್ನ ಇನ್ನಷ್ಟು ನಿಮ್ಗೆ ಧೈರ್ಯಗಳನ್ನ ಕೊಡ್ತಾ ಹೋಗುತ್ತೆ. ಸವಾಲುಗಳು ಜಾಸ್ತಿ ಬಂದಷ್ಟು ಧೈರ್ಯಗಳು ಇನ್ನಷ್ಟು ಜಾಸ್ತಿ ಆಗುತ್ತೆ. ನನಗೂ ಕೂಡ ಅಷ್ಟೇ, ನನಗ್ ಬಂದಿರುವಂತ ವಿರೋಧಗಳು, ನನ್ನ ಮೇಲೆ ಹಾಕಿರ್ತಕ್ಕಂಥ ಆರೋಪಗಳು, ಟ್ರೋಲ್ಗಳು, ಈ ತರದ ಸಂಗತಿಗಳೇ ನನಗ್ ಜಾಸ್ತಿ ಧೈರ್ಯ ಕೊಟ್ಟವು. ನಾನು ಈ ತರದ ಸಂಗತಿಗಳಿಂದಲೇ ಗಟ್ಟಿಯಾಗಿದ್ದು, ಇನ್ನಷ್ಟು ಈ ಕೆಲ್ಸಕ್ಕೆ ಬರೋದಕ್ಕೆ ಸಮಯ ಕೊಡೋದಕ್ಕೆ ಸಾಧ್ಯ ಆಗಿದ್ದೆ ಈ ರೀತಿಯ ವಿರೋಧಗಳಿಂದ. ಹಾಗಾಗಿ ನಾನು ಅನ್ಕೊಳ್ತೇನೆ, ನನಗ್ ಧೈರ್ಯ ಕೊಟ್ಟಿದ್ದು ನನ್ನ ವಿರೋಧಿಗಳೇ ಅಂತ. ವಿರೋಧಿಗಳು ವಿರೋಧ ಮಾಡ್ತಾ, ಬೆದರಿಕೆಗಳನ್ನು ಹಾಕ್ತಾ, ಟ್ರೋಲ್ಗಳನ್ನು ಮಾಡ್ತಾ, ಅಪಹಾಸ್ಯ ಮಾಡ್ತಾ, ಈ ರೀತಿ ಮಾಡ್ತಾ ಹೋದ ಕಾರಣಕ್ಕೆ ನನಗೂ ಇದನ್ನೆಲ್ಲ ಎದುರಿಸುವಂತ ಧೈರ್ಯ ಬಂತು. ಇಲ್ಲ, ಇಲ್ಲೊಂದಿಷ್ಟು ಕೆಲಸ ಮಾಡಬೇಕಾದ ಅನಿವಾರ್ಯತೆ ಇದೆ, ಅಲ್ಲಿ ನಾನು ಮಾಡಲೇಬೇಕು ಅನ್ನುವಂತ ಹಠ ಬಂತು. ಹಾಗಾಗಿ ಧೈರ್ಯ ಹೇಗೆ ಸಿಕ್ತು ಅಂತ ಕೇಳಿದ್ರೆ ನನಗೆ ವಿರೋಧಿಗಳೇ ಧೈರ್ಯ ಕೊಟ್ಟರು ಅಂತ ನಾನು ಹೇಳ್ತೇನೆ. ಕರ್ನಾಟಕದಾದ್ಯಂತ ನಿಮ್ಮದೇ ಆದಂತಹ ಒಂದು ಅಭಿಮಾನಿ ಬಳಗ ಇದೆ, ನಿಮ್ಮ ಅಭಿಮಾನಿಗಳಿಗೆ ಏನ್ ಹೇಳ್ತೀರಾ? ನನಗೆ ಅಭಿಮಾನಿಗಳಿದ್ದಾರೆ ಅಂತ ನಾನು ಭಾವಿಸೋದಿಲ್ಲ. ಯಾಕೆಂತ ಕೇಳಿದ್ರೆ ಎಲ್ಲ ಭಾಗಗಳಲ್ಲೂ ಕೂಡ ಸಂಘಟನೆಯ ಕಾರ್ಯಕರ್ತರಿದ್ದಾರೆ, ಅವ್ರು ಯಾರು ಕೂಡ ನನ್ನ ಅಭಿಮಾನಿಗಳಲ್ಲ. ಇವರೆಲ್ಲರೂ ಕೂಡ ಧರ್ಮ ಪ್ರೇಮಿಗಳು, ಹಾಗಾಗಿ ಧರ್ಮದ ಅಭಿಮಾನಿಗಳು, ಧರ್ಮದ ಜಾಗೃತಿಯನ್ನ ಮಾಡ್ತಕ್ಕಂಥ ಕಾರ್ಯಕರ್ತರು. ಹಾಗಾಗಿ ಈ ಕಾರ್ಯವನ್ನು ಮಾಡುವ ನಿಟ್ಟಿನಲ್ಲಿ ನಾನ್ ಕೆಲಸ ಮಾಡ್ತಾ ಇದ್ದೇನೆ ಅನ್ನೋ ಕಾರಣಕ್ಕೆ ಅವ್ರು ನನ್ನ ಮೇಲೆ ಪ್ರೀತಿ ತೋರಿಸ್ತಿದ್ದಾರೆ, ಗೌರವ ತೋರಿಸ್ತಿದ್ದಾರೆ. ಬಿಟ್ರೆ ಅವರನ್ನ ನನ್ನ ಅಭಿಮಾನಿಗಳು ಅಂತ ಹೇಳೋದಕ್ಕಿಂತ ಈ ಕೆಲಸದಲ್ಲಿ ನಮ್ಮ ಜೊತೆ ಕೈಜೋಡಿಸಿರ್ತಕ್ಕಂಥ ಕಾರ್ಯಕರ್ತರು ಅಂತ ಬಹಳ ಹೆಮ್ಮೆಯಿಂದ ಹೇಳ್ಕೊಳ್ತೇನೆ. ಗಂಗಾವತಿ ಹೋರಾಟದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ? ಗಂಗಾವತಿ ನಾನು ಬಹಳ ಇಷ್ಟಪಡುವ, ನನ್ನ ಬದುಕಿಗೊಂದು ಹೊಸ ತಿರುವನ್ನ ಕೊಟ್ಟಿರ್ತಕ್ಕಂಥ ಊರು ಅಂತಂದ್ರೆ ತಪ್ಪಾಗೋದಿಲ್ಲ. ಗಂಗಾವತಿಯ ಪರಿಸ್ಥಿತಿ ಹಾಗಿತ್ತು, ಹಿಂದೂಗಳಿಗೆ ಸಾಕಷ್ಟು ತೊಂದರೆಗಳನ್ನು ನಿತ್ಯ ಎದುರಿಸ್ತಾ ಇದ್ರು. ಪ್ರತಿನಿತ್ಯ ಹಿಂದೂ ಕಾರ್ಯಕರ್ತರು ಸವಾಲುಗಳನ್ನು ಎದುರಿಸ್ತಿದ್ರು, ಕೇಸುಗಳನ್ನು ಹಾಕಿಸ್ಕೊಳ್ತಿದ್ರು. ಈ ಎಲ್ಲ ಕಾರಣಕ್ಕೋಸ್ಕರ ಅನಿವಾರ್ಯವಾಗಿ ಮತ್ತು ಆಕಸ್ಮಿಕವಾಗಿ ನಾನು ಗಂಗಾವತಿ ಪ್ರವೇಶ ಪಡಿಬೇಕಾಯ್ತು. ನಾನು ಆಗ್ಲೇ ಹೇಳಿದೆ, ವಿರೋಧಗಳು ಎಲ್ಲಿ ಉಟ್ಕೊಳ್ಳುತ್ತೆ, ಎಲ್ಲಿ ನಮ್ಮನ್ನ ನಮ್ಮೇಲೆ ಸುಳ್ಳು ಆಪಾದನೆಗಳನ್ನ ಹಾಕ್ತಾ ನಮ್ಮನ್ನ ಅಪಹಾಸ್ಯ ಮಾಡ್ತಾ ವಿರೋಧವನ್ನು ಮಾಡ್ತಾರೆ, ಅಲ್ಲಿ ನಾವು ಜಾಸ್ತಿ ಕೆಲಸ ಮಾಡ್ತೇವೆ ಅಂತ. ಗಂಗಾವತಿಯಲ್ಲೂ ಕೂಡ ಹಾಗೆ ಆಯ್ತು. ಗಂಗಾವತಿಯಲ್ಲಿ ಒಂದು ಕಾರ್ಯಕ್ರಮದ ಭಾಷಣಕ್ಕೆ ಅಂತ ನಾನು ಹೋದವಳು, ಅದರಲ್ಲಿ ವಿರೋಧ, ಅಪಹಾಸ್ಯ, ಸುಳ್ಳು ಆರೋಪಗಳನ್ನು ಹಾಕುವಂತ ಪ್ರಯತ್ನಗಳು ಆದ ಕಾರಣಕ್ಕೆ ನನ್ ಗಂಗಾವತಿ ಹೋಗಿ ಮತ್ತಷ್ಟು ಜಾಸ್ತಿ ಸಮಯ ಕೊಡಬೇಕಾದಂತ ಪರಿಸ್ಥಿತಿ ಬಂತು. ಮತ್ತೆ ಗಂಗಾವತಿಯ ಜನ ಬಹಳ ಬಹಳ ಪ್ರೀತಿ ಕೊಡುವಂತ ಜನ. ಹಾಗಾಗಿ ನನಗೆ ಇವತ್ತಿಗೂ ಕೂಡ ಗಂಗಾವತಿ ಅಂತಂದ್ರೆ ನಾನು ಯಾವಾಗ್ಲೂ ಹೇಳ್ತೇನೆ, ನನ್ನ ಎರಡನೇ ತವರು ಮನೆ ಗಂಗಾವತಿ ಅಂತ. ಒಂದು ರೀತಿಯ ವಿಶೇಷವಾದ ಪ್ರೀತಿ ಗಂಗಾವತಿ ಮೇಲೆ ನನಗೆ ಇವತ್ತಿಗೂ ಕೂಡ ಹಾಗೆ ಉಳ್ಕೊಂಡಿದೆ. ಹಾಗಾಗಿ ಆ ದಿನಗಳು ನನಗೆ ಬಹಳ ಶಕ್ತಿ ಕೊಟ್ಟಿದೆ ಅಂತ ನಾನು ಭಾವಿಸ್ತೇನೆ. ಟ್ರೋಲ್ ಮಾಡ್ತಾ ಇರುವವರೇ ನನಗೆ ನಿಜವಾಗ್ಲೂ ಧೈರ್ಯ ಕೊಡ್ತಾ ಇರುವಂತದ್ದು. ನಾನು ಯಾವಾಗ್ಲೂ ಹೇಳ್ತಿದ್ದೆ, ನನ್ನ ಹತ್ರ ತುಂಬಾ ಜನ ಪ್ರಶ್ನೆ ಮಾಡ್ತಾರೆ, ಯಾಕೆ ನೀವು ಪತ್ರಿಕೋದ್ಯಮ ಬಿಟ್ರೆ, ಯಾಕೆ ನೀವು ಈ ಕ್ಷೇತ್ರ ಪೂರ್ಣ ಪ್ರಮಾಣದಲ್ಲಿ ತೊಡಗಿಸ್ಕೊಂಡ್ರೆ ಅಂತ ಕೇಳಿದ್ರೆ, ಟ್ರೋಲ್ ಮಾಡುವವರು, ನನ್ನ ಮೇಲೆ ಆರೋಪ ಮಾಡುವವರು ಮತ್ತು ನನಗೆ ಬೆದರಿಕೆ ಹಾಕ್ತಕ್ಕಂಥವರಿಂದಲೇ ನಾನು ಈ ಕ್ಷೇತ್ರ ಪೂರ್ತಿ ಪ್ರಮಾಣದಲ್ಲಿ ಬರೋದಕ್ಕೆ ಸಾಧ್ಯ ಆಗಿದ್ದು. ಇಲ್ಲದೆ ಹೋಗಿದ್ದಿದ್ರು, ಅವರೆಲ್ಲ ಟ್ರೋಲ್ ಮಾಡದೆ ಹೋಗಿದ್ದಿದ್ರು, ನಾನು ನಂದೇ ಪತ್ರಿಕೋದ್ಯಮದಲ್ಲಿ ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದೆ. ಆದರೆ ಯಾವಾಗ ಇವರು ಟ್ರೋಲ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಯಾವಾಗ ಇವರು ಅಪವಾದಗಳನ್ನು ಹಾಕೋದಕ್ಕೆ ಪ್ರಾರಂಭ ಮಾಡಿದ್ರು, ಯಾವಾಗ ಇವರು ಬೆದರಿಕೆಗಳನ್ನು ಕೊಡೋದಕ್ಕೆ ಪ್ರಾರಂಭ ಮಾಡಿದ್ರು, ಅವಾಗ ನನಗೆ ಅನ್ನಿಸ್ತು, ಇಲ್ಲ ಈ ಕ್ಷೇತ್ರದಲ್ಲಿ ನನ್ನಂಥವ್ರು ಕೆಲಸ ಮಾಡಬೇಕಾದಂಥ ಅನಿವಾರ್ಯತೆ ಇದೆ, ಮಾಡಲೇಬೇಕು ಅಂತ. ಹಾಗಾಗಿ ನೀವೇ ನನಗೆ ಶಕ್ತಿ ಕೊಟ್ಟಿರುವಂತದ್ದು. ನೀವು ಟ್ರೋಲ್ ಇನ್ನಷ್ಟು ಜಾಸ್ತಿ ಮಾಡಿ, ಇದರಿಂದ ನನಗೆ ಇನ್ನಷ್ಟು ಈ ಕೆಲಸದಲ್ಲಿ ತೊಡಗಿಸ್ಕೊಳ್ಳೋದಕ್ಕೆ ಪ್ರೇರಣೆ ಸಿಗುತ್ತೆ ಅಂತ ನಾನು ಭಾವಿಸ್ತೇನೆ. ಹಾಗಾಗಿ ಪ್ರತಿಯೊಬ್ಬರಿಗೂ ನಾನು ಹೇಳ್ತೇನೆ, ಯಾರು ಟ್ರೋಲ್ ಆಗ್ತೀರಿ, ಯಾರಿಗೆ ಸುಳ್ಳು ಅಪವಾದಗಳು ಬರುತ್ತೆ, ಬಹಳ ವಿಶೇಷವಾಗಿ ಸಾಮಾಜಿಕ ಕ್ಷೇತ್ರದಲ್ಲಿರುವಂತಹ ಹೆಣ್ಣು ಮಕ್ಕಳಿಗೆ ಟ್ರೋಲ್ಗಳು, ಸುಳ್ಳು ಆರೋಪಗಳು ಬರುವಂತಹದ್ದು, ಬೆದರಿಕೆಗಳು ಬರುವಂತದ್ದು ಸರ್ವೇ ಸಾಮಾನ್ಯ. ಸೊ ಈ ತರದ ಬೆದರಿಕೆಗಳು, ಟ್ರೋಲ್ಗಳು ಬಂದಾಗ ಅದನ್ನ ಸಕಾರಾತ್ಮಕವಾಗಿ ತಗೊಳ್ಳುವಂತ ಪ್ರಯತ್ನವನ್ನ ಮಾಡಿ, ಆಗ ನಿಮ್ಗೆ ಇನ್ನಷ್ಟು ಕೆಲಸ ಮಾಡೋದಕ್ಕೆ ಚೈತನ್ಯ ಸಿಗುತ್ತೆ, ಇನ್ನಷ್ಟು ಕೆಲಸ ಮಾಡಬೇಕು ಅನ್ನುವಂತ ಹಠ ಬರುತ್ತೆ. ನನಗೆ ಇವತ್ತು ನಾನು ಪೂರ್ತಿ ಪ್ರಮಾಣದಲ್ಲಿ ವೈಯಕ್ತಿಕ ಜೀವನದಿಂದ ಹೊರತಾಗಿ ನಾನು ಸಾಮಾಜಿಕ ಕ್ಷೇತ್ರಕ್ಕೆ ಬಂದಿದ್ದೇನೆ ಅಂತಂದ್ರೆ, ಅದಕ್ಕೆ ವಿರೋಧವನ್ನು ಮಾಡ್ತಿರುವಂತ, ಟ್ರೋಲ್ ಮಾಡ್ತಿರುವಂತವರೇ ಕಾರಣ. ಹಾಗಾಗಿ ನಾನು ನಿಮಗೆ ಧನ್ಯವಾದ ಹೇಳ್ತೇನೆ, ನೀವು ಈ ಕೆಲಸ ಜಾಸ್ತಿ ಮಾಡಿದಷ್ಟು ನಾನು ನನ್ನ ಕೆಲಸವನ್ನ ಇನ್ನಷ್ಟು ಜಾಸ್ತಿ ಮಾಡ್ತೇನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೇನೆ. ಕೊನೆಯದಾಗಿ ಪ್ರತಿಯೊಬ್ಬರು ಕೂಡ ಧರ್ಮ ಜಾಗೃತಿಯಲ್ಲಿ ಕೈ ಜೋಡಿಸ್ಲಿ ಅನ್ನುವಂತ ಮಾತನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಮತ್ತೆ ಬಹಳ ವಿಶೇಷವಾಗಿ ಕರ್ನಾಟಕ ಟಿವಿ ತಂಡಕ್ಕೆ ನಾನು ಧನ್ಯವಾದವನ್ನ ಸಮರ್ಪಿಸ್ತೇನೆ. ನಿಮ್ ಚಾನೆಲ್ ಇನ್ನಷ್ಟು ಚೆನ್ನಾಗಿ ಜನರನ್ನು ತಲುಪುವ ನಿಟ್ಟಿನಲ್ಲಿ ಕೆಲಸ ಮಾಡ್ಲಿ, ಜನರು ಇನ್ನಷ್ಟು ತಲುಪ್ಲಿ, ಮನೆ ಮಾತಾಗ್ಲಿ ಅಂತ ನಾನು ಬಯಸ್ತೇನೆ. ಧನ್ಯವಾದ. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಚೈತ್ರಾ ಕುಂದಾಪುರ ಅವರ ಮಾತುಗಳನ್ನ ನೋಡ್ತಾ ಇರಿ. ಕರ್ನಾಟಕ ಟಿವಿ, ಇದು ಕನ್ನಡಿಗರ ಧ್ವನಿ. ಯಾರು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕೂಡ ನಮಗೆ ತಿಳಿಸಬಹುದು. ಏನಾದರೂ ಪ್ರಶ್ನೆಗಳಿದ್ರೂ ಕೂಡ ಮೆಸೇಜ್ ಅಥವಾ ಕಮೆಂಟ್ ಮಾಡೋದ್ರ ಮೂಲಕ ನಿಮ್ಮ ಪ್ರಶ್ನೆಗಳನ್ನ ಕೂಡ ಕೇಳಬಹುದು. ಥ್ಯಾಂಕ್ ಯು.